ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಶೀಲಾ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಶಕ್ಕೆ ಸೀರೆ ಉಡಿಸೋದನ್ನು ತೋರಿಸ್ತಾ ಇದ್ದೀನಿ. ಸುಲಭ, ಕೇವಲ 10 ನಿಮಿಷದಲ್ಲಿ ಸೀರೆ ಉಡಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಒಂದು ಬಾರ್ಡರ್ ಅಂತ ಸೀರೆ ತೊಗೊಂಡಿದ್ದೀನಿ. ಸೀರೆನ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡ್ಕೋಬೇಕು, ಮಡ್ಚ್ಕೋಬೇಕು ಉದ್ದ ಇರೋದ್ರಿಂದ. ನೋಡಿ, ಈ ಥರ ಒಂದೇ ಸಮ ಫೋಲ್ಡ್ ಮಾಡ್ಕೋಬೇಕು. ಮೇಲೆ ಕೆಳಗೆ ಹೋಗಿರಬಾರ್ದು, ಚೆನ್ನಾಗಾಗಲ್ಲ. ಈಗ ಪಲ್ಲು ಕಡೆ ಮಾಡ್ಕೊಳ್ಳೋಣ, ನರ್ಗೆ ಮಾಡ್ಕೊಳ್ಳೋಣ. ಸೆರ್ಗ್ ರೆಡಿಯಾಗಿದೆ. ಈಗ 4 ಆಗಿದೆ ಅಷ್ಟೇ, ಜಾಸ್ತಿ ಆಗಲ್ಲ. ಸೀರೆನ ಮಧ್ಯಕ್ಕೆ ಮಡ್ಚಿರ್ತೀವಲ್ಲ, ಸೊ ಹಾಗಾಗಿ 4 ಆಗೋದು. ಈ ಥರ ಸೆರ್ಗು ಮಾಡಿಕೊಂಡು ಕ್ಲಿಪ್ ಹಾಕ್ಕೊಳ್ಳೋಣ. ಒಂದೇ ಸಮ ಮಾಡ್ಕೊಂಡು ಕ್ಲಿಪ್ ಹಾಕ್ಕೋಬೇಕು. ನಾನು ಬಟ್ಟೆ ಪಿನ್ ಯೂಸ್ ಮಾಡ್ತಿಲ್ಲ, ಆದಷ್ಟು ಹೊಸ ಕ್ಲಿಪ್ ಹಾಕ್ಕೋಬೇಕು. ದೇವ್ರಿಗೆ ಉಡಿಸೋದ್ರಿಂದ ಪಿನ್ ಹಾಕೋದ್ರಿಂದ ತೂತ ಆಗುತ್ತೆ, ಮತ್ತು ಸೀರೆ ಹಾಳಾಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಬಟ್ಟೆ ಪಿನ್ ಹಾಕಲ್ಲ, ಬಟ್ಟೆ ಕ್ಲಿಪ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳೋಣ. ನೋಡಿ, ಸೆರ್ಗು ಮಾಡಿದ್ದಾಯಿತು. ಎಷ್ಟು ಬೇಗ ಆಯಿತು ಸೆರ್ಗು, ಇಷ್ಟು ಉದ್ದ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉದ್ದನೇ ಮಾಡ್ಕೊಂಡಿದ್ದೀನಿ. ನೋಡಿ, ಸೆರ್ಗ್ ರೆಡಿ ಆಯಿತು. ಇವಾಗ ಕೊನೆ ಭಾಗದಿಂದ ನರ್ಗೆಗಳು ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫೋಲ್ಡ್ ಮಾಡ್ಕೋತಾ 3-4 ಫೋಲ್ಡ್ ಆದಮೇಲೆ ಸ್ಲಿಪ್ ಹಾಕ್ಕೊಳ್ಳೋಣ. ಒಂದೇ ಸತಿ ಹಾಕೊಳ್ಳೋಕೆ ಚೆನ್ನಾಗಿರಲ್ಲ, ಮೇಲೆ ಕೆಳಗೆ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳೋಣ. ಈ ಥರ ಈಸಿಯಾಗಿ ಆಗುತ್ತೆ ನೋಡಿ. ಇದೇ ಮೆಥಡ್ನ ಫಾಲೋ ಮಾಡಿದ್ರೆ ಉಡ್ಸೋಕ್ಕೆ ಬರ್ದಿರೋರು ಕೂಡ ಉಡಿಸ್ಕೋಬೋದು. ನೋಡಿ, ಈ ಥರ 3-4 ನರ್ಗೆಗಳು ಆದಮೇಲೆ ಸ್ಲಿಪ್ ಹಾಕ್ಕೊಳ್ಳೋಣ. ಸೀರೆನೂ ಹಾಳಾಗಲ್ಲ, ನೀಟಾಗೂ ಕೂರುತ್ತೆ. ಮಧ್ಯಕ್ಕೂ ಹಾಕ್ಕೊಂಡಿದ್ದೀನಿ, ನರ್ಗೆ ಚೆನ್ನಾಗಿ ಕೊಡ್ಲಿ ಅಂತ. ನೋಡಿ, ತಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿರೋಂಥ ದಾರ ತೊಗೋಬೇಕು. ನೋಡಿ, ನರ್ಗೆಗಳಾಗಿದೆಯಲ್ಲ, ಅದು ಕಾಲು ಭಾಗಕ್ಕೆ ಈ ಥರ ಬರಬೇಕು, ಕಳ್ಸಕ್ಕೆ ಕಟ್ಟಕ್ಕೆ. ಅದಿರಲಿ, ಮೊದಲು ಕಳಶ ರೆಡಿ ಮಾಡ್ಕೊಳ್ಳೋಣ. ನಾವು ಅಕ್ಕಿನ ಒಂದು ತಾಮ್ರದ ತಟ್ಟೆಗೆ ಹಾಕಿ ಮಣೆ ಮೇಲೆ ಶ್ರೀ ಅಥವಾ ಓಂ ಅಂತ ಬರೀತೀವಿ ನಾವು. ನೋಡಿ, ಈ ಥರ ಮರದ ಪೀಸ್ನ ಕಟ್ಕೊಂಡಿದ್ದೀನಿ ಬಿಂದಿಗೆಗೆ, ದಾರದಲ್ಲಿ ಬಿಗಿಯಾಗಿ ಕಟ್ಕೊಳ್ಬೇಕು. ಇಡೋಣ. ನೋಡಿ, ಈ ಥರ ಸೀರೆನ ನೋಡಿ, ನರ್ಗೆಗಳಿಗೆ ಕಾಲ್ಭಾಗ ಈ ಥರ ಮಡ್ಚಿರೋದಕ್ಕೆ ಅದು ಕಟ್ಕೊಳ್ಳೋಣ. ಕಾಲ್ಭಾಗ ಅಷ್ಟೇ ಮಡ್ಚ್ಕೋಬೇಕು. ಸ್ವಲ್ಪ ಲೂಸಾಗಿ ಕಟ್ಟಿ ಆಮೇಲೆ ನರ್ಗೆಗಳನ್ನ ನೀಟಾಗೆ ಹರಡ್ಕೊಂಡು ಆಮೇಲೆ ಟೈಟಾಗಿ ಕಟ್ಕೋಬೇಕು. ನೋಡಿ, ಕ್ಲಿಪ್ಗಳನ್ನ ತಕ್ಕೊಳ್ಳೋಣ, ಒಂದೇ ಸಮ ಮಾಡ್ಕೊಳ್ಳೋಣ. ಇವಾಗ ನರ್ಗೆಗಳನ್ನ ಕೂತಿರೋ ಥರ ಅನ್ಸೋ ಥರ ಆ ಕಡೆಗೆ ಕಡೆ ಚೆನ್ನಾಗಿ ನೀಟಾಗೆ ನರ್ಗೆಗಳನ್ನ ಇಡಬೇಕು. ಇವಾಗ ಸೆರ್ಗು ತಗೋತಾ ಇದ್ದೀನಿ. ಸೆರ್ಗುಗೆ ಕ್ಲಿಪ್ನ ತಕ್ಕೊಂಡು ಗುಂಪಿನ ಹಾಕ್ಕೊತಿದ್ದೀನಿ. 2 ಗುಂಪಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೋಡಿ, ವಿ ಶೇಪಲ್ಲಿ ಹಾಕ್ತಾ ಇದ್ದೀನಿ. ಅದರೊಳಗಡೆ ಮೇಲ್ ಭಾಗದಿಂದ ಹಿಂದ್ಗಡೆ ಬಂದರೆ ಈ ಥರ ಹಾಕ್ಕೊಳ್ಳೋದು ವಿ ಶೇಪಲ್ಲಿ ಸೆರ್ಗುನ. ನೋಡಿ, ಮೇಲೆ ಬಾರ್ಡ್ ಚೆನ್ನಾಗಿ ಕಾಣುತ್ತೆ ಈ ಥರ ಹಾಕೋದ್ರಿಂದ. ತೆಂಗಿನಕಾಯಿ ಇಟ್ಟಿದ್ದೀನಿ ನೋಡಿ, ಸೊಂಟದ ಪಟ್ಟಿಯೆಲ್ಲ ಕಟ್ಟಿದ್ದೀನಿ. ಇವಾಗ ಲಕ್ಷ್ಮೀ ಮುಖ ಕೂಡ ಕಟ್ತಾ ಇದ್ದೀನಿ. ಕಿರೀಟ ಇರೋ ಸಿಗುತ್ತೆ ಇದು ಶಾಪ್ಗಳಲ್ಲಿ, ಕಿರೀಟ ಹಾಕೋದ್ರೆ ಚೆನ್ನಾಗಿರುತ್ತೆ. ನೋಡಿ, ಸೆರ್ಗುನ ವಿ ಶೇಪಲ್ಲಿ ಹಾಕಿರೋದ್ರಿಂದ ಎರಡು ಕಡೆ ಬಾರ್ಡ್ರು ಕಾಣಿಸುತ್ತೆ, ಮತ್ತು ಬಳೆನೂ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ, ಗ್ರೀನು ಮತ್ತು ಪಿಂಕು ಕಾಂಬಿನೇಷನ್ ಸೀರೆ ಸಖತ್ತಾಗಿ ಕಾಣಿಸ್ತದೆ. ಬೇಗನೂ ಆಗೋಯ್ತು, ತುಂಬ ಸಿಂಪಲ್ಲಾಗಿ ತೋರಿಸಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನರ್ಗೆಗಳು. ಈಸಿಯಾಗಿ ಕಳ್ಸಿಗೆ ಸೀರೆ ಉಡಿಸ್ಕೊಂಡಿದ್ದೀವಿ, ಕುಚ್ಚು ಹಾಕ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ.